ಹೆಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ಅಮುಲ್ಸ್ ಕ್ಲಾಸಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ನವೆಂಬರ್ ತಿಂಗಳಿನ ಪ್ರಚಲಿತ ಘಟನೆಗಳನ್ನು ಪ್ರಶ್ನೆ ಹಾಗೂ ಉತ್ತರಗಳ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಪಾರ್ಟ್ 1. ಸೊ ಮೊದಲನೇ ಪ್ರಶ್ನೆ, ಕೇರಳ ಸರ್ಕಾರದ ಅತ್ಯುನ್ನತ ಸಾಕ್ಷರತಾ ಪ್ರಶಸ್ತಿಯಾದ 2018 ಯಜತಚನ್ ಪುರಸ್ಕಾರಂ ಅಥವಾ ಪುರಸ್ಕಾರಕ್ಕೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸೊ ಉತ್ತರ, ಎಂ ಮುಕುಂದನ್. ಇವರು ಖ್ಯಾತ ಮಲಯಾಳಂ ಲೇಖಕ. ಈ ಪುರಸ್ಕಾರ 500,000 ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿದೆ. ಭಾಷೆ ಹಾಗೂ ಸಾಹಿತ್ಯವನ್ನು ಬೆಳೆಸಲು ಅವರು ಕೊಟ್ಟ ಕೊಡುಗೆಗಾಗಿ ಅವರಿಗೆ ಈ ಪುರಸ್ಕಾರವನ್ನು ನೀಡಲಾಗಿದೆ. ನೆಕ್ಸ್ಟ್ ಕ್ವೆಶನ್, ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಸೌರ ಜಲನಿಧಿ ಯೋಜನೆಯನ್ನು ಪ್ರಾರಂಭಿಸಿದೆ? ಉತ್ತರ, ಒಡಿಶಾ. ಇದನ್ನು ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಪ್ರಾರಂಭಿಸಿದರು. ಇದು ನೀರಾವರಿಗೆ ರೈತರಿಗೆ ಸಹಾಯ ಮಾಡಲಿಕ್ಕೆ ಸೌರಶಕ್ತಿಯ ಹೆಚ್ಚು ಬಳಕೆ ಮಾಡುವ ಒಂದು ಯೋಜನೆ. ಈ ಯೋಜನೆಯಡಿಯಲ್ಲಿ 2,500 ಎಕರೆ ಭೂಮಿಯನ್ನು ನೀರಾವರಿಗಾಗಿ ಕೊಡಲಾಗತ್ತೆ ಹಾಗೂ 90% ಸಬ್ಸಿಡಿಯಲ್ಲಿ ರೈತರಿಗೆ 5,000 ಸೌರ ಪಂಪ್ಗಳನ್ನು ಒದಗಿಸಲಾಗತ್ತೆ. ನೆಕ್ಸ್ಟ್ ಕ್ವೆಶನ್, ಮೊದಲ ಇಂಡೋ ಜಪಾನ್ ಜಂಟಿ ಸೇನಾ ವ್ಯಾಯಾಮ ಅಥವಾ ಎಕ್ಸಸೈಸ್ ಧರ್ಮ ಗಾರ್ಡಿಯನ್ 2018 ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಿದೆ? ಉತ್ತರ, ಮಿಜೋರಾಂ. ಜಾಗತಿಕ ಭಯೋತ್ಪಾದನೆ ವಿರುದ್ಧ ಹೋರಾಡಲು ಯುದ್ಧತಂತ್ರದ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಎರಡು ದೇಶದ ಸೇನೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನೆಕ್ಸ್ಟ್ ಕ್ವೆಶನ್, ಒಡಿಶಾದ ಜಾರ್ಸುಗುಡ ವಿಮಾನ ನಿಲ್ದಾಣವನ್ನು ರಾಜ್ಯದ ಯಾವ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರಿಗೆ ಮರುನಾಮಕರಣ ಮಾಡಲಾಗುವುದು? ಉತ್ತರ, ವೀರ ಸುರೇಂದ್ರ ಸಾಯಿ. ನವೆಂಬರ್ 1 ಈ ನಿರ್ಣಯವನ್ನು ಕೇಂದ್ರ ಕ್ಯಾಬಿನೆಟ್ ಅಂಗೀಕರಿಸಿದೆ. ಇದು ಒಡಿಶಾ ಸರ್ಕಾರದ ದೀರ್ಘಾವಧಿಯ ಬೇಡಿಕೆಯಾಗಿತ್ತು ಹಾಗೂ ಅಲ್ಲಿನ ಜನರ ಬಯಕೆಯಾಗಿತ್ತು. ನೆಕ್ಸ್ಟ್ ಕ್ವೆಶನ್, 2018 ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಉತ್ತರ, ಮೆರಿಕಾಮ್. 5 ಬಾರಿ ವಿಶ್ವ ಚಾಂಪಿಯನ್ ಆಗಿರುವ ಮೆರಿಕಾಮ್. ಸೊ ಈ ಚಾಂಪಿಯನ್ಶಿಪ್ ನವೆಂಬರ್ 15-24 ನವದೆಹಲಿಯ KD ಜಾಧವ್ ಹಾಲ್ನಲ್ಲಿ ನಡೆಯಲಿದೆ. ದ ಫೈರ್ ಬರ್ನ್ಸ್ ಬ್ಲೂ, ಅ ಹಿಸ್ಟ್ರಿ ಆಫ್ ವುಮೆನ್ಸ್ ಕ್ರಿಕೆಟ್ ಇನ್ ಇಂಡಿಯಾ ಪುಸ್ತಕದ ಲೇಖಕರು ಯಾರು? ಉತ್ತರ, ಕರುಣ್ಯ ಕೇಶವ್ ಮತ್ತು ಸಿದ್ಧಾಂತ್ ಪಾಠಕ್. ಈ ಪುಸ್ತಕ ಮಹಿಳಾ ಕ್ರಿಕೆಟ್ನ ಸಂಪೂರ್ಣ ಸಮಗ್ರ ಇತಿಹಾಸವನ್ನು ಬಿಚ್ಚಿಡತ್ತೆ. ನೆಕ್ಸ್ಟ್ ಕ್ವೆಶನ್, ಬಿಹಾರ ಸರ್ಕಾರವು 2018 ಮತ್ತು ನಂತರದಲ್ಲಿ ಪದವಿ ಪಡೆದ ವಿದ್ಯಾರ್ಥಿನಿಯರಿಗೆ ಎಷ್ಟು ಹಣವನ್ನು ನೀಡುವ ಪ್ರಸ್ತಾಪವನ್ನು ಅನುಮೋದಿಸಿದೆ? ಉತ್ತರ, 25,000. ಸೊ ಬಿಹಾರದಲ್ಲಿ 2018 ಏಪ್ರಿಲ್ನಿಂದ ಯಾರೆಲ್ಲ ಪದವಿಯನ್ನು ಪಡೀತಾರೆ ಆ ವಿದ್ಯಾರ್ಥಿನಿಯರಿಗೆ 25,000 ರೂಪಾಯಿಯನ್ನು ನೀಡಲಾಗತ್ತೆ. ಇದಕ್ಕೆ ಯಾವುದೇ ರೂಲ್ಸ್ ಇರಲ್ಲ. ಪಾಸ್ಟ್ ಡಿವಿಷನ್ ಅಥವಾ ಸಮುದಾಯ, ಪ್ರದೇಶ, ಜಾತಿ ಇದಕ್ಕೆಲ್ಲ ಹೊರತಾಗಿ ಯಾರೆಲ್ಲ ಪದವಿಯನ್ನು ಮುಗಿಸ್ತಾರೆ ಅವರೆಲ್ಲ ವಿದ್ಯಾರ್ಥಿನಿಯರಿಗೆ ಈ ಸೌಲಭ್ಯ ದೊರೆಯುತ್ತೆ. ಈ ನಿರ್ಧಾರವನ್ನು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಕೈಗೊಳ್ಳಲಾಯಿತು. ನೆಕ್ಸ್ಟ್ ಕ್ವೆಶನ್, ಮೌತ್ ಕ್ಯಾನ್ಸರ್ನ ಅರಿವು ಪುಸ್ತಕದ ಲೇಖಕರು ಯಾರು? ಈ ಪುಸ್ತಕ ಅರಿವು ಮೌತ್ ಕ್ಯಾನ್ಸರ್ನ ಕುರಿತಾಗಿದೆ. ಸೊ ಈ ಪುಸ್ತಕವನ್ನು ಬರೆದವರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು. ಸೊ ಈ ಪುಸ್ತಕವನ್ನು ನವೆಂಬರ್ 7 ಅಂದರೆ ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನದಂದು ಮಂಗಳೂರಿನ ಮಾಜಿ ಸಚಿವ ರಮಾನಾಥ್ ರೈ ಅವರು ಬಿಡುಗಡೆ ಮಾಡಿದರು. ಈ ಪುಸ್ತಕ ಜನರಲ್ಲಿ ಮೌತ್ ಕ್ಯಾನ್ಸರ್ ಹಾಗೂ ಅದರ ರೋಗದ ತಡೆಗಟ್ಟುವಿಕೆಯ ಬಗ್ಗೆ ತಿಳಿವು ಮೂಡಿಸುತ್ತೆ. ನೆಕ್ಸ್ಟ್ ಕ್ವೆಶನ್, ನವೆಂಬರ್ 7, 2018 ಅಯೋಧ್ಯ ಎಂದು ಮರುನಾಮಕರಣಗೊಂಡ ಜಿಲ್ಲೆ ಯಾವುದು? ಉತ್ತರ, ಫೈಜಾಬಾದ್. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ನವೆಂಬರ್ 7, 2018 ಫೈಜಾಬಾದನ್ನು ಅಯೋಧ್ಯ ಅಂತ ಮರುನಾಮಕರಣ ಮಾಡಿದರು. ನೆಕ್ಸ್ಟ್ ಕ್ವೆಶನ್, ನೋಟ್ಸ್ ಆಫ್ ಅ ಡ್ರೀಮ್ AR ರೆಹಮಾನ್ರ ಅಧಿಕೃತ ಜೀವನ ಚರಿತ್ರೆ ಪುಸ್ತಕದ ಲೇಖಕರು ಯಾರು? ಉತ್ತರ, ಕೃಷ್ಣ ತ್ರಿಲೋಕ್. ಈ ಪುಸ್ತಕ ಆಸ್ಕರ್ ಪ್ರಶಸ್ತಿ ವಿಜೇತ ಸಂಗೀತಕಾರ AR ರೆಹಮಾನ್ ಅವರ ಜೀವನ ಚರಿತ್ರೆಯಾಗಿದೆ. ಈ ಪುಸ್ತಕವನ್ನು ನವೆಂಬರ್ 3 ಮುಂಬೈನಲ್ಲಿ ಲಾಂಚ್ ಮಾಡಲಾಯಿತು. ಸೊ ಇವಷ್ಟು ನವೆಂಬರ್ ತಿಂಗಳಿನ ಕೆಲವು ಪ್ರಚಲಿತ ಘಟನೆಗಳು. ನಿಮಗೂ ಬೇರೆ ಯಾವುದಾದ್ರೂ ಘಟನೆಗಳ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಲಿಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.